ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆ ಇರದು ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿ ಇರುವಂತ 101 ಜಾತಿಗಳ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಯಾವ ರೀತಿಯಿಂದ ಒಂದು ಕಾರ್ಯಕ್ರಮಗಳಾಗಲಿ ಯೋಜನೆಗಳಾಗಲಿ ಈ ಎಲ್ಲಾ 101 ಜಾತಿಗಳಿಗಾಗಿ ನಾವು ಹಮ್ಮಿಕೊಳ್ಳಬೇಕು ಆ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ಎಲ್ಲಾ ಜಾತಿಗಳ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಒಂದು ಇಲಾಖೆ ಒಂದು ಅಲೆಮಾರಿ ಅಂತ ನಾವು ಏನು ಹೇಳ್ತೀವಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುವಂತ ಒಂದು ಜನಾಂಗ ಒಂದು ಜಾಗದಲ್ಲಿ ಇವರು ವಾಸ ಮಾಡದೇ ಇದ್ದಾಗ ಅವರನ್ನ ಆ ಜಾಗದಲ್ಲಿ ಮುಖ್ಯ ವಾಹಿನಿಗೆ ದರಕಬೇಕಾದ್ರೆ ಅವರ ಒಂದು ಅಭಿವೃದ್ಧಿಗಾಗಿ ಏನು ಯೋಜನೆಗಳು ಬೇಕಾದ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಉದಾಹರಣೆಗೆ ನಾವು ಅವರಿಗೆ ರೇಷನ್ ಕಾರ್ಡನ್ನು ಒಂದೇ ಜಾಗದಲ್ಲಿ ಇದ್ರೇನೆ ರೇಷನ್ ಕಾರ್ಡ್ ಕೊಡಬೇಕು ಅಂತ ನಿಯಮಗಳು ಇರುತ್ತೆ ಅಲ್ಲಿ ಇಲ್ಲೇ ಇದ್ರೆ ಅವರಿಗೆ ಮನೆ ಸಿಗೋದಿಲ್ಲ ರೇಷನ್ ಕಾರ್ಡ್ ಸಿಗೋದಿಲ್ಲ ಬೇರೆ ಯಾವುದೇ ಒಂದು ಅಭಿವೃದ್ಧಿಯ ಒಂದು ಇದರಿಂದ ಅವರು ವಂಚಿತರಾಗ್ತಾರೆ ಇವರ ಸಾಮಾಜಿಕ ಬದುಕೇನು ಇವರ ಸಾಂಸ್ಕೃತಿಕ ಬದುಕೇನು ಇವರ ಆರ್ಥಿಕವಾಗಿ ಯಾವ ರೀತಿ ಇವರು ಬದುಕನ್ನ ನಡೆಸುತ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸಮಗ್ರವಾಗಿ ಒಂದು ಅಧ್ಯಯನ ಮಾಡಿದಾಗ ಈ ಒಂದು ಜನಾಂಗಕ್ಕೆ ವಿಶೇಷವಾದ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟಾತಿಗೆ ಸೇರಿದಂತ ಸುಮಾರು 101 ಜಾತಿಗಳಿದ್ದಾವೆ ಆ ಜಾತಿಗಳಲ್ಲಿ ಬಹಳಷ್ಟು ಹಿಂದುಳಿದ ಜಾತಿಗಳು ಇದ್ದಾವೆ ಅಭಿವೃದ್ಧಿಯನ್ನೇ ಕಾಣದೇ ಇರತಕ್ಕಂತ ಜಾತಿಗಳು ಇದ್ದಾವೆ ಅಂತ ಜಾತಿಗಳನ್ನು ನಾವು ಗುರುತಿಸಿ ಅವರಿಗೆ ಸರ್ಕಾರದಿಂದ ಪರಿಶಿಷ್ಟಾತಿ ಅವರಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಆ ಸೌಲಭ್ಯಗಳನ್ನು ನಾವು ಅವರಿಗೂ ಸಹ ದೊರಕತರ ಮಾಡಬೇಕು ಅಂತಕ್ಕಂತ ಉದ್ದೇಶದಿಂದ ಸುಮಾರು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಬಂದಿದೆ ಇವರ ಅಭಿವೃದ್ಧಿ ಏನೋ ಸರ್ಕಾರ ಮಾಡ್ತಾ ಇದೆ ಆದರೆ ನಾನು ಮೊದಲೇ ಹೇಳಿದಾಗೆ ಇದು 101 ಜಾತಿಗಳು ಈ ಒಂದು ಪರಿಶಿಷ್ಟಾತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಜಾತಿಗಳಿಗೆ ಅವರ ಒಂದು ಆ ಜಾತಿಯ ಒಂದು ಸಂಸ್ಕೃತಿ ಅವರ ಜೀವನ ಚರಿತ್ರೆ ಅವರ ಇದು ಬಹಳ ಜನಗಳಿಗೆ ತಿಳಿದಿಲ್ಲ ನಾವು ಅವರ ಒಂದು ಕಲೆ ಸಂಸ್ಕೃತಿ ಅವರ ಜೀವನ ಶೈಲಿ ಇವುಗಳನ್ನು ನಾವು ಸಂರಕ್ಷಿಸಿ ಇಡದೆ ಹೋದರೆ ಅವರ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ತಲೆಮಾರಿಗೆ ಇಂಥ ಜನ ಯಾವ ರೀತಿ ಜೀವನ ಮಾಡ್ತಾಯಿದ್ರು ಯಾವ ರೀತಿ ಇದ್ದರು ಅಂತಕ್ಕಂಥದ್ದನ್ನು ನಾವು ಕಂಡಿಡಿಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಸಾಕ್ಷ್ಯಚಿತ್ರ ಬಹುಶಃ ಇಲಾಖೆಗಳಿಗೆ ಈ ಒಂದು ಅಭಿವೃದ್ಧಿಯನ್ನು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಇಲಾಖೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಬೇರೆಯವರಿಗೆ ಇದು ಒಂದು ರೀತಿ ಮಾರ್ಗದರ್ಶಕನ ರೀತಿಯಲ್ಲಿ ಇದು ಇರುತ್ತೆ ಅಂತೇಳಿ ನಾನು ಆಶಿಸ್ತೇನೆ ರಾಮ ರಾಮನೇ ರಾಮುಡು ಧ್ಯಾನ ಗನಮದ್ದು ಲೇಟಿಯ ಭೀಮಲಿಂಗುಡು ನರಸಿಂಬುಲು ಮಂಜುನಾಥುಡು ಮಾಧವ ರಂಗ ನಿಜಮೆಯ ಬದುಕು ಹಣೆಗೆ ನಾಮ ಕೊರಳಲ್ಲಿ ತಾಯುತ ಕೈ ಮತ್ತು ಕಾಲಲ್ಲಿ ಖಡಗ ಧರಿಸಿ ವೇಷಕ್ಕೆ ತಕ್ಕ ಹಾಗೆ ಬಿಟ್ಟಿರುವ ಗಡ್ಡ ಮೀಸೆಯನ್ನು ಚೆನ್ನಾಗಿ ಹುರಿ ಮಾಡಿಕೊಂಡು ಕೋಳಿಯ ಪುಕ್ಕ ಪೇಟಕ್ಕೆ ಸಿಕ್ಕಿಸಿಕೊಂಡು ಔಷಧಿ ಗಿಡ ಮೂಲಿಕೆಯಿಂದ ಮಾಡಿದ ಲೇಹ್ಯವನ್ನು ಕಣ್ಣಿನ ರೆಪ್ಪೆಗಳಿಗೆ ಹಚ್ಚಿಕೊಂಡು ಶಾಸ್ತ್ರದ ಪುಸ್ತಕ ಹಿಡಿದು ಪ್ರತಿ ಮನೆಯ ಮುಂದೆ ಬಂದು ಮನೆಯ ಒಡತಿಗೆ ಒಡೆಯನಿಗೆ ತನ್ನ ಹಾಡಿನ ಮೂಲಕ ಭವಿಷ್ಯವನ್ನು ಹೇಳುವನು ದುಡಿತೀಯತಲ್ಲ ರಾಮನೆಂದು ಹೆಸರಿಯನೈತೆಯಪ್ಪ ನೆಂದು ಶ್ರೀನಿವಾಸನ ಬಲಭೌಷಿತಿ ಕೇಳುತ್ತಿದ್ದಿ ಶ್ರೀನಿವಾಸಪ್ಪ ಅದು ರುಷ್ಟನ ಕೇಳುತ್ತಿದ್ದಿ ದೈವದ ಬಲವು ಕೇಳುತ್ತಿದ್ದಿಯಪ್ಪ ಶ್ರೀನಿವಾಸನೆಂದು ಕುರ್ಕುರು ಮಾಮನ ಈ ಮನಸ್ಸಿನ ಪ್ರಾಸ ಚತುರತೆ ವೇಗ ವ್ಯಕ್ತಿಯನ್ನ ಮೋಡಿಗೊಳಿಸುತ್ತದೆ ಮನುಷ್ಯನ ಬದುಕಿನಲ್ಲಿ ತೀರಾ ಸಹಜವಾಗಿ ಸಂಭವಿಸುವ ಘಟನೆಗಳನ್ನು ಆಕರ್ಷಕವಾಗಿ ಹೇಳುತ್ತಾ ಹೋಗುವುದರಿಂದ ಕುರ್ಕುರು ಮಾಮ ಮಾತುಗಳು ತನ್ನ ಬದುಕಿನಲ್ಲಿ ನಡೆದಿರುವ ಘಟನೆಗಳು ಹೆಚ್ಚು ಕಡಿಮೆ ಹೋಲುವಂತಿರುತ್ತದೆ ವ್ಯಕ್ತಿಗೆ ಕುರ್ಕುರ್ ಮಾಮನಲ್ಲಿ ನಂಬಿಕೆ ಉಂಟಾಗುತ್ತದೆ 6 ವರ್ಷದ ಅಜ್ಞಾತವಾಸ 7 ವರ್ಷದ ವನವಾಸ 9 ವರ್ಷದ ಕಷ್ಟ ಕೂಡ ಪಟ್ಟಿದ್ದೆ ಯಪ್ಪ ನೀನು ಆ ಕಷ್ಟಗಳು ಎಲ್ಲ ಪಾರ ಮಾಡಿಕೊಂಡು ಗುರುವಿನ ಮೇಲೆ ಭಾರ ಕಟ್ಟಿಕೊಂಡು ನಾಮದೇವರು ದೃಷ್ಟಿ ನಿನಗೆ ಒಂದು ಎಣ್ಣ ದೇವಿ ಭಂಡಾರ ದೇವತೆ ಬೆಳಕು ನಿನಗೆ ಕುಟುಂಬದೊಳಗೆ ಆ ದೇವರು ಕಾಪಾಡಿಕೊಂಡು ಬಂದ ನಾ ನಿನಗೆ ಈಗ ಮುಂದಲ ಮಾಡೋ ಸಮಸ್ಯೆ ನಂದು ಸುಖ ಐತೋ ಕಷ್ಟ ಐತೋ ಮುಂದೆ ಮಾಡೋ ವ್ಯವಹಾರ ಲಾಭ ಐತೋ ನಷ್ಟ ಐತಂತ ಅನುಮಾನ ಪಟ್ಟು ಕೇಳುತ್ತಿದ್ದೆ ನೀನು ಕನ್ನಡದಲ್ಲಿ ಅಲೆಮಾರಿ ಅನ್ನೋ ಪದವನ್ನು ವಿಶೇಷವಾಗಿ ಕರ್ನಾಟಕದ ಬುಡುಗಜಂಗಮರನ್ನು ಶಿಳ್ಳೆಕ್ಯಾತರನ್ನು ಕೊರಮರನ್ನು ಅಕ್ಕಿಪಿಕ್ಕಿಯವರನ್ನು ಪಾರ್ಧಿಯವರನ್ನು ಡುಂಗುರಿ ಗರಾಶಯ ಅವರನ್ನು ರಾಜಗೊಂಡರನ್ನು ಹೆಳವರನ್ನು ಅಲೆಮಾರಿ ಕುರುಬರನ್ನು ಕಾಡುಗೊಲ್ಲರನ್ನು ಇತ್ಯಾದಿ
ಸಮುದಾಯಗಳನ್ನು ನಾವು ಸಹಜವಾಗಿ ಅಲೆಮಾರಿ ಅನ್ನೋ ಹೆಸರಿನಲ್ಲಿ ಕರಿತೀವಿ. ಅಲೆಮಾರಿ ಅಂತಕ್ಕಂತಹ ಈ ಪದಗಳನ್ನು ವಿಶೇಷವಾಗಿ ಪಶುಪಾಲನೆ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇದನ್ನು ಹೇಳಲಿಕ್ಕೆ ಹೋಗಿದ್ದಾರೆ. ಅಂದರೆ ಕುರಿ ಪಾಲಕರನ್ನು, ದನಗಾಹಿಗಳನ್ನು ಅಲೆಮಾರಿಗಳು ಅಂತಕ್ಕಂತಹ ಒಂದು ವ್ಯಾಖ್ಯಾನವನ್ನು ಮಾನವಶಾಸ್ತ್ರಜ್ಞರು ಇಡೀ ವಿಶ್ವದಾದ್ಯಂತ ಇದನ್ನು ಹೇಳಲಿಕ್ಕೆ ಹೋಗಿದ್ದಾರೆ. ಮನುಷ್ಯ ಮೂಲತಃ ಅಲೆಮಾರಿ, ಕಾಡುಗಳಲ್ಲಿ ಅಲೆಯುತ್ತಾ ಗೆಡ್ಡೆ ಗೆಣಸು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುತ್ತಾ ಹೊಟ್ಟೆ ತುಂಬಿಸುತ್ತಾ ಜೀವನ ಸಾಗಿಸಿದ. ನಂತರದಲ್ಲಿ ಪಶುಪಾಲನೆ ಮಾಡುತ್ತಾ ಕುರಿ ಮೇಕೆ ಜಾನುವಾರು ಸಾಕಾಣಿಕೆ ಮಾಡುತ್ತಾ ಅದರಿಂದ ಬಂದ ಉತ್ಪನ್ನಗಳಿಂದ ಜೀವನ ಸಾಗಿಸಿದ. ಹೀಗೆ ಮುಂದುವರಿದು ಕೆಲವರು ಕೃಷಿ ಕಾಯಕದಲ್ಲಿ ತೊಡಗಿದರು. ಕೃಷಿ ನಂಬಿದವರಿಗೆ ಕೃಷಿ ಭೂಮಿಯೇ ಆಸ್ತಿಯಾಯಿತು. ಪಶುಪಾಲನೆ ನೆಚ್ಚಿಕೊಂಡವರು ಅಲೆಮಾರಿಗಳಾದರು. ಇದರಿಂದ ಬಡವ ಬಲ್ಲಿದ ಮೇಲು ಕೀಳು ಪರಂಪರೆಗೆ ಸಮಾಜ ನಾಂದಿಯಾಯಿತು. ಕಾಡಿನಲ್ಲಿ ಸಣ್ಣ ಪುಟ್ಟ ಸಮುದಾಯಗಳ ಒಳ ಜಗಳಗಳ ಮತ್ತು ಆಂಗ್ಲ ನಿಜಾಮ ಹಾಗೂ ಮುಸ್ಲಿಮರ ದಬ್ಬಾಳಿಕೆಯನ್ನು ಸಹಿಸದ ಇಡೀ ಸಮುದಾಯ ಅನೇಕ ತಿರುವುಗಳನ್ನು ಕಂಡಿತು. ಕಾಡಿನಿಂದ ನಾಡಿನತ್ತ ಮರಳುವ ಸಂದರ್ಭದಲ್ಲಿ ಹೊಟ್ಟೆಪಾಡಿಗಾಗಿ ಸಾಂಸ್ಕೃತಿಕ ವೇಷಗಳನ್ನು ಹಾಕಿ ಕಲೆ ಪ್ರದರ್ಶನ ನೀಡುತ್ತಾ ನಾಡಿನಲ್ಲಿ ಪ್ರವೇಶ ಪಡೆದರು. ಬದುಕು ಕಟ್ಟಿಕೊಳ್ಳಲು ನಾಡಿನ ಅನೇಕ ದಾರ್ಶನಿಕರ ಪುಣ್ಯ ಪುರುಷರ ಪುರಾಣಗಳ ಚರಿತ್ರೆಯನ್ನು ಕೇಳಿ ತಿಳಿದುಕೊಂಡರು. ಇಡೀ ಸಾಹಿತ್ಯದ ಭಂಡಾರವನ್ನು ತಮ್ಮ ಕಲೆ ಬುರುಡೆಯಲ್ಲಿಟ್ಟುಕೊಂಡವರು. ಮೌಖಿಕ ಸಾಹಿತ್ಯವನ್ನು ನಾಡಿನ ಉದ್ದಗಲಕ್ಕೂ ಕೇರಿ ಕೇರಿಗಳಲ್ಲಿ ಮನೆ ಮನೆಗೆ ತೆರಳಿ ಕಲಾ ಪ್ರದರ್ಶನ, ಶಾಸ್ತ್ರ, ಕತೆ, ಮೋಜಿನ ಆಟ, ಸಿದ್ಧಾಟ, ಬುರ್ರ ಕತೆಗಳನ್ನು ಪ್ರದರ್ಶಿಸಿದರು. ಅದರಿಂದ ತನ್ನ ಕುಟುಂಬಕ್ಕೆ ಬೇಕಾಗುವ ಆಹಾರವನ್ನು ಎಲ್ಲ ಮನೆಗಳಿಂದ ಸ್ವೀಕರಿಸಿ ಜೀವನ ಸಾಗಿಸುತ್ತಾ ನಡೆದಿರುವರು. ಶೈವ ವೈಷ್ಣವ ಸಾಹಿತ್ಯವನ್ನು ಜನಪರಗೊಳಿಸಲು ಬಹುರೂಪ ವೇಷಗಳನ್ನು ತೊಟ್ಟವರು ಈ ಬುಡ್ಗ ಜಂಗಮರು. ಸಮಾಜದಲ್ಲಿ ಜಂಗಮರು ಎಂಬ ಗೌರವಕ್ಕೆ ಪಾತ್ರರಾದರು. ಬಾಲಸಂತರ ಮತ್ತು ಬಹುರೂಪಿಗಳ ಹಗಲು ವೇಷಗಳನ್ನು ಹಾಕಿ ಮನೆ ಮನೆಗೆ ತೆರಳಿ ಊರೂರಿಗೆ ಅಲೆದು ಮಾನವೀಯ ಬದುಕಿನ ಮೌಲ್ಯಗಳನ್ನು ಮುಟ್ಟಿಸಿದರು. ಸಾಮಾನ್ಯರಿಂದ ಮಹಾರಾಜರವರೆಗೆ ಗುಪ್ತಚಾರಿಗಳಾಗಿ ಎಲ್ಲ ಕಡೆಯ ಮಾಹಿತಿಗಳನ್ನು ಸಂಗ್ರಹಿಸುವ ಹಾಗೂ ಬೇಕಾದವರಿಗೆ ಒದಗಿಸುವ ಕಾರ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿದರು. ಸಂಸ್ಕೃತಿಯನ್ನು ಪ್ರಚಾರಗೊಳಿಸಿ ಶ್ರೀಮಂತಿಕೆಯ ಪ್ರಭಾವವನ್ನು ಇಟ್ಟುಕೊಂಡಿದ್ದ ಜಂಗಮರು ಮಠಮಾನ್ಯಗಳಲ್ಲಿ ಜಂಗಮರಾಗುವ ಅವಕಾಶ ಒದಗಿ ಬರಲಿಲ್ಲ. ಒಂದು ಪಕ್ಷ ಆ ಅವಕಾಶ ದೊರಕಿದ್ದರೆ ಅವರು ಈ ಸಮಾಜದಲ್ಲಿ ಉತ್ತಮ ಬದುಕನ್ನು ಕಾಣುತ್ತಿದ್ದರು. ಕಾಡು ನಾಡು ಎರಡನ್ನೂ ಕಳೆದುಕೊಂಡು
ಅತಂತ್ರ ಸ್ಥಿತಿಯಲ್ಲಿರುವ ಇವರು ತಮ್ಮ ಮೂಲ ಸಂಸ್ಕೃತಿಯನ್ನು ಇತ್ತೀಚೆಗೆ ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾರೆ. ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ 10 ಕೋಟಿ ಜನ ಐತಿಹಾಸಿಕ ಸಮುದಾಯಗಳು, ಅಲೆಮಾರಿ ಸಮುದಾಯಗಳಿದ್ದಾವೆ. ಕರ್ನಾಟಕದಲ್ಲಿ ಕೂಡ 10% ಜನ ಅಲೆಮಾರಿ ಸಮುದಾಯಗಳಿದ್ದಾರೆ. ಇವತ್ತಿಗೂ ಅವರಿಗೆ ವೋಟರ್ಸ್ ಲಿಸ್ಟ್ ಕೊಟ್ಟಿಲ್ಲ, ಇವತ್ತಿಗೂ ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ, ಯಾವುದೇ ಅನ್ನಂತಿಕೆ ಪಡ್ಕೊಂಡಿಲ್ಲ. ಒಂದೇ ಬುಡಗಜಂಗಮ ಜಾತಿಯಲ್ಲಿ ಒಂದು ಕಡೆ ಸನ್ಯಾಸಿ ಅಂತ ಕರೀತಾರೆ, ಮತ್ತೊಂದು ಕಡೆ ಬಾಲ ಸಂತೋಷಿ ಅಂತ ಕರೀತಾರೆ, ಮಗದೊಂದು ಕಡೆ ಇನ್ಯಾವುದೋ ಒಂದು ಭಿಕ್ಷಕ ಅಂತಲೇ ಕರೀತಾರೆ. ರಸ್ತೆ ಬದಿಯಲ್ಲಿ, ರೈಲ್ವೆ ಹಳಿ ಬದಿಯಲ್ಲಿ ಖಾಲಿ ಜಾಗದಲ್ಲಿ ತಮ್ಮ ಟೆಂಟುಗಳನ್ನು ಹಾಕಿಕೊಂಡು ವಾಸಿಸುವುದನ್ನು ನಾವು ಹೋಗಿ ಬರುವ ಹಾದಿಯಲ್ಲಿ ಗಮನಿಸುತ್ತೇವೆ. ಅವರು ಖಂಡಿತ ಬೇರೆ ಯಾರೂ ಅಲ್ಲ, ಅವರೇ ಅಲೆಮಾರಿಗಳು. ಇವರ ಜೀವನ ನಿಂತಲ್ಲೇ ನೆಲೆ, ಕುಂತಲ್ಲೇ ಒಲೆ. ಬುಡ್ಗ ಜಂಗಮರು ಸಾಮಾನ್ಯವಾಗಿ ಒಂದೇ ಗುಡಿಸಲಿನಲ್ಲಿ ತಮ್ಮ ಇಡೀ ಸಂಸಾರವನ್ನು ನಡೆಸುವರು. ವಾಸಕ್ಕಾಗಿ ತಾತ್ಕಾಲಿಕ ಗುಡಿಸಲುಗಳನ್ನು, ಡೇರಿಗಳನ್ನು ಹಾಕಿಕೊಳ್ಳುವರು. ಇವು ಕೌದಿ ಅಥವಾ ಬಟ್ಟೆಯಿಂದ ತಯಾರಾದವುಗಳು. ವಲಸೆ ಸಮಯದಲ್ಲಿ ಭಾರ ಕಡಿಮೆ ಇರಲು ಬಟ್ಟೆ ಗುಡಾರಗಳನ್ನು ತಮ್ಮ ಜೊತೆಯಲ್ಲಿಟ್ಟುಕೊಂಡು ಅಲೆದಾಡುವರು. ಇಡೀ ಸಂಸಾರದ ಜೊತೆ ಕುರಿ, ಕೋಳಿ, ನಾಯಿಗಳನ್ನು ಸಾಕಿಕೊಂಡಿರುತ್ತಾರೆ. ಅವುಗಳನ್ನು ಗುಡಿಸಲುಗಳ ಮುಂದೆ ವಾಸಕ್ಕಾಗಿ ಗೂಟಗಳನ್ನು ನೆಟ್ಟು ಅವುಗಳನ್ನು ಕಟ್ಟಿಹಾಕುತ್ತಾರೆ. ಮಳೆಗಾಲವಿರಲಿ, ಚಳಿಗಾಲವೇ ಇರಲಿ, ಇಲ್ಲವೇ ಬೇಸಿಗೆ ಕಾಲವಿರಲಿ, ಅದೇ ಗುಡಾರಗಳಲ್ಲಿ ಕಾಲ ಕಳೆಯುತ್ತಾರೆ. ಬುಡ್ಗ ಜಂಗಾಲು ಜನ ನಾನಾ ವೇಷಗಳನ್ನು ಹಾಕುವುದರಿಂದ ಇವರುಗಳನ್ನು ಬಹುರೂಪಿಗಳೆಂದು ಕರೆಯುವರು. ಬೇಟೆಯಾಡುವುದರಿಂದ ಒಂದು ಅರ್ಥದಲ್ಲಿ ಇವರನ್ನು ಬೇಡ ಜಂಗಮ ಎಂದು ಕರೆದಿರಲೂಬಹುದು. ನಮ್ಮ ಆದಿ ಮಾನವ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಹಂತದಲ್ಲಿದ್ದ. ಬೇಟೆ ನಮಗೆ ಬೇಕಾದಾಗ ಸಿಗೋದು ಕಷ್ಟ ಆಗ್ತದೆ, ಆಹಾರ ಸಂಗ್ರಹ ಮಾಡೋದು ಅಷ್ಟು ಸರಳವಾದ ಕೆಲಸ ಏನಲ್ಲ. ಆ ಕಾರಣಕ್ಕಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಗಾಗಿ ಆದಿ ಮಾನವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲಿತಿದ್ದ. ಅವನಿಗೆ ಆಹಾರದ ಕೊರತೆ ಆಗ್ತಿತ್ತು, ಬಹಳಷ್ಟು ಸಂಕಷ್ಟಗಳನ್ನು ಆತ ಎದುರಿಸ್ತಿದ್ದ. ಆ ಕಾರಣಕ್ಕಾಗಿಯೇ ಸಹಜವಾದ, ಆತನ ಜೊತೆಗೆ ಇರಲಿಕ್ಕೆ ಶಕ್ಯವಾದ ಪ್ರಾಣಿಗಳನ್ನು ಸಲ್ಲಿಕ್ಕೆ ಆರಂಭ ಮಾಡಿದ. ಅದರಲ್ಲಿ ವಿಶೇಷವಾಗಿ ಕುರಿ ಸಾಕಾಣಿಕೆ ಇಡೀ ವಿಶ್ವದಾದ್ಯಂತ ಮನುಷ್ಯನ ಜೊತೆಗೆ ಮುಂದುವರಿತು. ಕುರಿ ಮತ್ತು ನಾಯಿ ಇವೆರಡು ಪ್ರಾಣಿಗಳು ಮನುಷ್ಯನಿಗೆ ಸಹಜವಾಗಿ ಬೆನ್ನೆಲುಬಾಗಿ ನಿಂತು. ಆ ಕಾರಣಕ್ಕಾಗಿ ಇಡೀ ವಿಶ್ವದ ಮಾನವಶಾಸ್ತ್ರಜ್ಞರು ಹೇಳ್ತಾರೆ, ಅಲೆಮಾರಿತನ ಅಂತಕ್ಕಂತಹದ್ದು ಅವರ ಹೊಟ್ಟೆಪಾಡಿಗಾಗಿ, ಪಶುಪಾಲನೆಗಾಗಿ, ವಿಶೇಷವಾಗಿ ಕುರಿ ಮತ್ತು ದನದ ಹಿಂದೆ ಹೋಗ್ತಕ್ಕಂತಹ ಗುಂಪುಗಳನ್ನು ಅಲೆಮಾರಿ ಅಂತಕ್ಕಂಥದ್ದನ್ನು ಕರೆದಿದ್ದಾರೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಅಲೆಮಾರಿಗಳು, ಅದರಲ್ಲಿ ಮಹಾರಾಷ್ಟ್ರ ರಾಜ್ಯ ಮೊದಲನೇ ಸ್ಥಾನ ಪಡೀತದೆ. ಕರ್ನಾಟಕ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಲೆಮಾರಿಗಳನ್ನು ಹೊಂದಿರತಕ್ಕಂತಹ ರಾಜ್ಯ. 1991 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿಯೇ ಬೇಡ ಮತ್ತು ಬುಡ್ಗ ಜಂಗಮರ ಜನಸಂಖ್ಯೆ 121,056. ಇದರಲ್ಲಿ ಪುರುಷರು 62,681 ಹಾಗೂ 58,565 ಸ್ತ್ರೀಯರು ದಾಖಲೆಗೆ ಸಿಗುತ್ತಾರೆ. ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಬುಡ್ಗ ಜಂಗಮರು ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಾಣಸಿಗುತ್ತಾರೆ. ಬೇಡ ಬ್ರಾಕೆಟ್ದಲ್ಲಿ ಬುಡ್ಗ ಜಂಗಮ ಅಂತಕ್ಕಂಥದ್ದು ಮೊದಲು ಸ್ಟ್ಯಾಬ್ಲಿಷ್ ಆಗ್ತದೆ. ಆಮೇಲೆ ಎರಡೂ ಪದಗಳು ಒಡ್ಕೊಂಡು ಆ ಎರಡೂ ಪದಗಳು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನಾವು ನೋಡ್ತೀವಿ. 1906 ಎಡ್ಗರ್ ಥರ್ಸ್ಟನ್ ಅವರು ತನ್ನ ಎಥ್ನಿಕ್ ನೋಟದಲ್ಲಿ ಬರೀತಾರೆ, ಸುಮಾರು 1-3 ಪುಟದ ಅವರ ಎಥ್ನಿಕ್ ನೋಟದಲ್ಲಿ 2 ಸಾಲು ಈ ಥರ ಹೇಳ್ತದೆ. ಸೊಲ್ಲಾಪುರ ಭಾಗದಲ್ಲಿ ಬುಡುಗ ಜಂಗಮರು ಮತ್ತು ಬೇಡ ಜಂಗಮರು ಲಿಂಗಧಾರಿಗಳು ಆಗ್ತಾರೆ ಮತ್ತು ಅವರಿಗೆ ಮಠಗಳು ಇರ್ತವೆ ಅಂತಕ್ಕಂಥ ಮಾತನ್ನು ಹಲವು ಕಡೆ ಇದು ಬಳಕೆಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಥರ್ಸ್ಟನ್ ಅವರ ಎಥ್ನಿಕ್ ನೋಟದಲ್ಲಿ ಸಿಗುತ್ತೆ. ಬಹು ಹಿಂದೆಯೇ ಬೇಟೆಗಾರಿಕೆಯಿಂದ ಕಾವಲೊಡೆದವರು ಬೇಡ ಜಂಗಾಲರು ಎಂಬುದು ಮೇಲ್ನೋಟಕ್ಕೆ ಸರಿ ಎನಿಸಿದರು, ಬೇಟೆಯ ಮೂಲಿಗರೇ ಕಾಡಾಡಿ ಬುಡ್ಗರು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಈ ಬುಡ್ಗರೇ ಬುಡಕಟ್ಟಿನವರು, ಮೂಲ ನಿವಾಸಿಗಳು ಹಾಗೂ ಗಿರಿಜನ ಆದಿವಾಸಿಗಳು. ಕಾಲಾಂತರದಲ್ಲಿ ಬುಡ್ಗರು ಬುಡ್ಗ ಜಂಗಾಲರಾದರು. ಬುಡ್ಗ ಜಂಗಾಲರು ಮತ್ತು ಬೇಡ ಜಂಗಾಲರು ಬೇರೆ ಬೇರೆ ಅಲ್ಲ. ಬೇಟೆ ಮತ್ತು ಬುಡ್ಗದ ಮಾಧ್ಯಮದಿಂದ ಕಾಡು ಮತ್ತು ನಾಡಿನ ಅಂಚಿನಲ್ಲಿ ಬದುಕು ಸಾಗಿಸುವುದರಿಂದ ಇವರಿಗೆ ಬುಡ್ಗ ಜಂಗಮ ಎಂಬ ಹೆಸರು
ಜನಪದದಿಂದ ಲಭ್ಯವಾದವು. ಜನನ, ನಾಮಕರಣ, ಋತುಮತಿ, ಪೂಜೆ, ಮದುವೆ ಮತ್ತು ಆಚರಣೆಗಳನ್ನು ಬುಡ್ಗ ಜಂಗಮರು ಅಲೆಮಾರಿಗಳಾದರೂ ನಿಷ್ಠೆಯಿಂದ ಪಾಲಿಸುತ್ತಿದ್ದಾರೆ. ಹೆರಿಗೆ ಸಂದರ್ಭದಲ್ಲಿ ಮಂತ್ರಸಾನಿ ಎಂಬ ಅನುಭವಸ್ಥೆ ಇರುತ್ತಾಳೆ. ಒಂದು ತಿಂಗಳ ಮುಂಚೆ ಮಂತ್ರಸಾನಿಯ ಹತ್ತಿರ ಹೋಗಿ ಬಿಡಾರ ಹೂಡುತ್ತಾರೆ. ಮಹಿಳೆಯರು ಗುಂಪಾಗಿ ಸೇರಿ ಪ್ರಸವದ ಹೆಣ್ಣಿಗೆ ಧೈರ್ಯ ತುಂಬುವ ಮೂಲಕ ಒಗ್ಗಟ್ಟಿನ ಪ್ರದರ್ಶನ ಮಾಡುವರು. ಹುಟ್ಟಿದ ಮಗುವೆ ಬುಡ್ಗ ಜಂಗಮರ ಮುಂದಿನ ಪೀಳಿಗೆಯ ಕಲೆಯನ್ನು ಅಪ್ಪಿಕೊಳ್ಳುವ ಆಸ್ತಿ. ಬುಡ್ಗ ಜಂಗಮರು ಕಾಯಿಲೆಗೆ ತುತ್ತಾದರೆ ತಮಗೆ ತಾವೇ ಔಷಧಿ ತಯಾರಿಸಿಕೊಳ್ಳುವ ಕಲೆಯನ್ನು ಅರಿತಿದ್ದಾರೆ. ವಿವಾಹ ಪ್ರತಿಯೊಂದು ಜೀವಕೋಟಿಗೂ ಪ್ರಮುಖವಾದ ಘಟ್ಟ. ಮೂಲತಃ ಅಲೆಮಾರಿಗಳ ಮದುವೆ ಅತ್ಯಂತ ಸರಳ ಹಾಗೂ ವಿಶಿಷ್ಟವಾದುದು. ಸಾಮಾನ್ಯವಾಗಿ ಈ ಜನಾಂಗದವರ ಮದುವೆಗಳಿಗೆ ಪುರೋಹಿತರು ಇರುವುದಿಲ್ಲ. ಹಿರಿಯರೇ ಎಲ್ಲ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಸಾಮಾನ್ಯವಾಗಿ ಮದುವೆ ಕಾರ್ಯಗಳು ಗಂಡಿನ ಮನೆಯಲ್ಲಿ ನೆರವೇರುತ್ತವೆ. ಹೆಚ್ಚಿನ ಮದುವೆಗಳು ಬಾಲ್ಯ ವಿವಾಹ ಆಗಿರುತ್ತವೆ. ಜಂಗಮರಲ್ಲಿ ಮದುವೆ ವಯಸ್ಸು ಹುಡುಗನಿಗೆ 30 ಹಾಗೂ ಹುಡುಗಿಗೆ 14 ವರ್ಷ. ಹುಡುಗಿಯ ತಂದೆ ತಾಯಿಗಳು ವೀಳ್ಯದೆಲೆ ಕೊಟ್ಟು ಹೆಣ್ಣು ಕೇಳುವುದು ವಾಡಿಕೆ. ವರನ ತಂದೆ ತಾಯಿ ಕುಲದ ಹಿರಿಯರನ್ನು ಕರೆದುಕೊಂಡು ಹುಡುಗಿಯ ಮನೆಯ ಮುಂದೆ ಕುಳಿತುಕೊಳ್ಳುವರು. ಗಂಡಿನ ತಂದೆ ತನ್ನ ವಂಶದ ಬಗ್ಗೆ ಕುಲದವರ ಮುಂದೆ ನಿವೇದನೆ ಮಾಡುವರು. ಬುಡುವೆಕಾಯಿಯಂತಹ ಮಗನಿಗೆ ಅಂಬಲಿ ಬೇಕು ಎಂದು ಬೇಡಿಕೆ ಇಡುವರು. ಆಗ ಕುಲದ ಹಿರಿಯರ ಮುಂದೆ ವಧುವಿನ ತಂದೆ ಕೆಲವು ಬೇಡಿಕೆಗಳನ್ನು ಇಡುತ್ತಾನೆ. ಹುಡುಗಿ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕಿಕೊಳ್ಳಬೇಕು. ಮದುವೆಯ ಗಂಡು ಮಾವನ ಕೆಲಸದಲ್ಲಿ, ಅಂದರೆ ಎರಡು ಮಕ್ಕಳು ಆಗುವವರೆಗೆ ಅತ್ತೆ ಮಾವನ ಸೇವೆಯನ್ನು ಮಾಡಬೇಕು ಎಂಬ ಬೇಡಿಕೆ ಇಡುವರು. ನಂತರ ಒಂದು ವರ್ಷಕ್ಕೆ ಒಪ್ಪಿಗೆ ನೀಡುವರು. ಇದು ಮದುವೆಗೆ ಬಹಳ ಮುಖ್ಯವಾದ ಒಪ್ಪಂದ. ಇದನ್ನು ಕೈ ಸಾಕ್ಷಿ ಎನ್ನುತ್ತಾರೆ. ನಂತರ ವಿವಾಹ ಕಾರ್ಯಕ್ರಮ. ಕೊಬ್ಬರಿ ಬಟ್ಟಲಿನಲ್ಲಿ ಹಾಲು ಬೆಲ್ಲ ಕೂಡಿಸಿ ಕುಡಿಸುತ್ತಾರೆ. ನಂತರ ವಧುವಿನ ತಂದೆಯಿಂದ ಕನ್ಯಾದಾನ ಮಾಡಿದೆ ಅನ್ನಿಸುತ್ತಾರೆ. ವರನ ತಂದೆಯಿಂದ ಕನ್ಯಾದಾನ ತೆಗೆದುಕೊಂಡೆ ಅನ್ನಿಸುತ್ತಾರೆ. ನಂತರ ವಧುವಿನ ಕಾಲಿಗೆ ಕಾಲುಂಗುರ ತೊಡಿಸಿ ಮಂಗಳ ಸೂತ್ರ ಕಟ್ಟಿಸುತ್ತಾರೆ. ಮದುವೆಯಾದ ಮೇಲೆ ಚಾಪೆಯ ಮಾತಿನ ಪ್ರಕಾರ ಎಷ್ಟು ವರ್ಷ ಒಪ್ಪಿಕೊಂಡಿರುತ್ತಾನೋ ಅಷ್ಟು ದಿನ ಅಳಿಯ ಮಾವನ ಅಧೀನದಲ್ಲಿರಬೇಕು. ಮಾವನ ಜೊತೆ ಒಪ್ಪಂದದ ಪ್ರಕಾರ ಚಾಕರಿ ಮಾಡಬೇಕು. ಇದನ್ನು ರೈತಂಗು ಎನ್ನುತ್ತಾರೆ. ಶ್ರೀ ಬಾಲಗುರುಮೂರ್ತಿಯವರ ನಾಟಕದಲ್ಲಿ ವಾಸ್ತವಿಕತೆಗೆ ಹತ್ತಿರವಾಗಿ ಘಟನೆಯನ್ನು ನಾಟಕಕ್ಕೆ ಹೀಗೆ ಅಳವಡಿಸಲಾಗಿದೆ. ಅನಾದಿ ಕಾಲದಿಂದಲೂ ರೈತಂಗು ನಡೆಸ್ಕೊಂಬತ್ತಾಯ್ತು ಈ ನಮ್ಮ ಜಂಗಮ ಕುಲ. ಆದ್ರ ಈ ನಮ್ಮ ರಾಜಕೂತ್ ಮಾಮ ಅವಸರದಾಗ ರೈತಂಗು ಇಲ್ಲದೆ ಮಗಳಿಗೆ ಮದುವೆ ಮಾಡಿ ಕುಲಕ್ಕೆ ಅಪಚಾರ ಮಾಡೋಣ. ಕಟ್ಟಿ ಮನೆ ಬುದ್ಧಿವಂತರು ವಿಚಾರ ಮಾಡಬೇಕು. ಮೂರು ದಿನದ ಹಿಂದೆ ಗುರಮ್ ಮ್ಯಾಕಪ್ಪನ ಮಗನಕ ನನ್ನ ಮುಂದವ್ರನ್ನ ಕೊಟ್ಟು ಕುಲದ ಪತ್ತಿ ಹಂಗ ಮದುವೆ ಮಾಡಿಕೊಟ್ಟೆ. ಶಾಪ್ನ ಗಂಗೆ ಕೊಟ್ಟು ಓಲಿ ವರಾಯಿ ತಗೊಂಡೆ. ತಂಗಡಿ ಹುಡುಕ ಲಿಂಗ ಕಡಿಸಿ ಎಲ್ಲರೂ ಒಪ್ಪಿ ಅಂತ ಮದುವೆ ಮಾಡಿಕೊಟ್ಟೆ. ಕುಲಸ್ತ್ರ ಎಲ್ಲ ಕಾರ್ಯ ನಡೆಸ್ಕೊಂಡು ಮದುವೆ ಆಯ್ತು, ನಿಸ್ತಾಮ್ಲ ಆಯ್ತು, ಓಲಿ ವರಾಯ ಆಯ್ತು. ಕುಲ್ಡ ಅಲ್ಲ, ಕುಂಟ ಅಲ್ಲ, ರೈತಂಗು ಮಾತುಕತೆ ಆಯ್ತೇನು. ಕಟ್ಟಿ ಮನೆಗೆ ಸೆರನು ಸೆರನು, ನಾನು ಗುರಮ್ ಮ್ಯಾಕ್ಲಪ್ಪ ಅಂತ. ವರ್ಷದಿಂದ ಈ ಮಗಳನ್ನ ನನ್ನ ಮಗನಿಗೆ ತಗೋಬೇಕಂತ ಮನಸ್ಸಿತ್ತು. ಇನ್ನೊಂದು ವರ್ಷ ಯಾರಿಗೇನಾಗ್ತದೋ ಅಂತ ನಿಸ್ತಾಮ್ಲ ಓಲೆ ಮದುವೆ ನಡೆದೋಯ್ತು. ಮನಸ್ಸಾಯ್ತು ಅಂತ ಹೇಳಿದ್ರೆ ಒಪ್ಪಿದ್ವಿ, ಆದ್ರೆ ರೈತನಿಗೂ ಯಾಕೆ ಮಾಡ್ಲಿಲ್ಲ? ಇಶಾನ ಕುಲ ತಿಳಿಸ ನನ್ನ ಅಷ್ಟಕ್ಕ ಮಾದೇಶಪ್ಪನ ಜಾತ್ರೆ ಬಂತು, ಹಂಗೇ ಹೊಂಟ್ಬಿಟ್ಟು ಬಿಡಿ. ವಂಶದ ಆಚಾರ ಬಿಟ್ರೆ ಆನೆ ಕಾಲೋನು ಕೆರ ಕಳ್ಕಂಡಂಗೆ ತಿಳ್ಕಾರ ಆದ್ಬುದ್ದ. ನೀ ಬಾರಿ ಬುದುವಂತಿದ್ದಿ, ಹಾಗಂತ ಕುಲಕ್ಕ ಮಣ್ಣಾಗ್ತೀಯೇನು? ಒಳ್ಳೆಯವರು ಒಳ್ಳೆಯವರು ಅಂದ್ರೆ ಹೊಳ್ಯಾಗ ಹುಚ್ಚ ಇದ್ರಂತೆ. ಏನಯ್ಯ ಮ್ಯಾಕ್ಲಪ್ಪ, ರೈತಂಗ್ ನಡ್ಸಕ್ಕ ಮಗನ್ಕ ದಿಟ್ಟ ಇಲ್ಲೇನು? ಬಡಿ ಪಾಟ್ಲವನ್ಗೆ ಪದವಿ ಬರಬಾರ್ದು, ನಡ ಅರ್ಧ ಸೀರೆ ಉಡ್ಬಾರ್ದು, ಎಲ್ಲಕ್ಕೂ ಪದ್ಧತಿ ಬೇಕು ತಿಳ್ಕ. ಇನ್ನೊಂದು ವಿಚಾರ, ರೈತಂಗು ಇಲ್ದ ಈ ಮದುವೆ ಮದುವೆ ಅಲ್ಲ, ಮದುವೆ ಅಲ್ಲ, ಮದುವೆ ಅಲ್ಲ.
ಕುಲಮ ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವುದು ಈ ಆಧುನಿಕ ದಿನಗಳಲ್ಲಿಯೂ ನಾವು ಕಾಣಬಹುದಾಗಿದೆ. ಬುರುಡೆಯಿಂದ ಬುರುಡೆಗೆ ಕಥಾ ಹಂದರ ಬೆಳೆಸುವ ಬುಡ್ಗ ಜಂಗಮದ ಸಮುದಾಯದಲ್ಲಿ ಅನೇಕ ಕಲಾವಿದರು ಇದ್ದರು. ಅವರು ಬೆಳಕಿಗೆ ಬಾರದೆ ಇಡೀ ಜೀವನ ಅಂಧಕಾರದಲ್ಲಿ ಕಳೆದು ಹೋಯಿತು. ಇವರಲ್ಲಿ ನಾಡೋಜ ಪುರಸ್ಕೃತರಾದ ದರೋಜಿ ಈರಮ್ಮನವರ ಕಾವ್ಯಗಳನ್ನು ಕನ್ನಡ ವಿಶ್ವವಿದ್ಯಾಲಯ ಡಾಕ್ಟರ್ ಕೆ ಮೈತ್ರಿ ಅವರ ನೇತೃತ್ವದಲ್ಲಿ ಅವರ ಎಲ್ಲಾ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಬುರ್ರಕತೆ ಕಲಾ ಪ್ರಕಾರದಲ್ಲೊಂದು. ಬುಡ್ಗ ಚಂಗಮರು ಇದರ ವಾರಸುದಾರರು. ತಾತ ಮುತ್ತಾತನಿಂದ ಬುರುಡೆಯಿಂದ ಬುರುಡೆಗೆ ಸಾಂಪ್ರದಾಯಿಕವಾಗಿ ಬಂದಿರುವ ಒಟ್ಟು 60ಕ್ಕೂ ಹೆಚ್ಚು ಮಹಾಕಾವ್ಯಗಳು, 30ಕ್ಕೂ ಹೆಚ್ಚು ಸಣ್ಣ ಕಥೆಗಳು ಈ ಪ್ರಾಕಾರದಲ್ಲಿ ಸಿಗುತ್ತವೆ. ಪುಸ್ತಕ ಓದದೆ, ಶಾಲೆಗೆ ಹೋಗದೆ, ಕೇವಲ ತನ್ನ ಸುತ್ತಮುತ್ತಲಿನ ಪರಿಸರದಿಂದ, ಹಿರಿಯರಿಂದ ಕೇಳಿದ್ದನ್ನು ಮನಸ್ಸಿಗೆ ಅಂಟಿಸಿಕೊಂಡು ಎದೆಗುಂದದೆ ಅಕ್ಷರಸ್ಥರು ತಲೆದೂಗುವಂತೆ ಹಾಡುವ ಈಕೆ ನಮ್ಮ ಸಮಾಜದ ಹೆಮ್ಮೆಯ ಮಗಳು, ನಾಡಿನ ಆಸ್ತಿ. ಆಯಾ ಪ್ರದೇಶದ ಇಡೀ ಚಿತ್ರಣವನ್ನು ಬುರುಡೆಯಲ್ಲಿಟ್ಟು ತಿರುಗುವ ಇವರ ತಲೆಗಳು ದೇಶದ ಜ್ಞಾನಪೀಠಗಳೆಂದರೆ ತಪ್ಪಾಗಲಾರದು. ಹಲವಾರು ಬಗೆಯ ವಿಷಯಗಳು ಇವರ ಬುರುಡೆಯ ಗ್ರಂಥಾಲಯದಲ್ಲಿರುತ್ತವೆ. ಬುಡ್ಗ ಜಂಗಮರ ಪ್ರಮುಖ ಕಸುಬು ಹಗಲು ವೇಷಗಾರಿಕೆ. ಬುರ್ರ ಕಥಾಮೇಳ, ಬಹುರೂಪಗಳು, ಕೊಂಡಮಾಮ, ಸುಡುಗಾಡು ಸಿದ್ಧ, ಗೊರಮಯ ವೇಷ, ಸನ್ಯಾಸಿ ವೇಷ, ಬಾಲಸಂತೋಷಿ, ಭಂಗಿ ಸಾಧು ವೇಷ, ಬೈರಾಗಿ ವೇಷ, ಗಂಗೆ ಗೌರಿ ಗಾಯನ ಕಲಾವೃತ್ತಿ ಇವರ ವೃತ್ತಿ ಕಸುಬ.